ಇತಿಹಾಸ ಪುಸ್ತಕ ಬಂದಿರೋದ್ರ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಆದರೆ ಅದನ್ನು ಮತ್ತೆ ಇನ್ನೊಂದು ಸಲ ಮರು ಪ್ರಕಟಣೆ ಆಗಬೇಕು ಅನ್ನೋದ್ರ ಬಗ್ಗೆ ಸುಮಾರು 2 ವರ್ಷಗಳಿಂದ ಸತತವಾಗಿ ಕೆಲಸ ಮಾಡಿದೆ. ಅಂದರೆ ಹಂಪಿ ಯೂನಿವರ್ಸಿಟಿಯಲ್ಲಿ ಹೋಗಿ ಅವ್ರನ್ನ ಮಾತಾಡಿಸಿ, ಚೇಂಬರ್ನಲ್ಲಿ ಇವ್ರನ್ನ ಮಾತಾಡಿಸಿ, ಅವರಿಬ್ಬರಿಗೂ ಒಂದು ಕೋಆರ್ಡಿನೇಟ್ ಮಾಡೋದಕ್ಕೆ ಪ್ರಯತ್ನ ಪಟ್ಟರು. ಮತ್ತು ಅದರಲ್ಲಿ ಬೇಕಾದಂಥ ಇನ್ನೇನು ಅದರ ಮರು ಪ್ರಕಟಣೆಗೆ ಬೇಕಾದಂಥ ಮರು ಪರಿಶೀಲನೆ ಮಾಡಿ ಅದನ್ನೆಲ್ಲ ಮಾಡೋದಕ್ಕೆ ಬೇಕಾದಂಥ ಕೆಲಸಗಳನ್ನ ಮಾಡೋದಕ್ಕೆಲ್ಲ ಪ್ರಯತ್ನ ಪಟ್ವಿ. ಆದರೆ ಕಾರಣಾಂತರಗಳಿಂದ ಅದು ಇನ್ನೂ ಅದು ಯಾವ ಸ್ಥಿತಿಯಲ್ಲಿದೆಯೋ ಅಲ್ಲೇ ಇದೆ. ಹೀಗಾಗಿ ಅದರ ನಂತರದ ಹೆಜ್ಜೆಯಾಗಿ ಹೊಸ ಸಹಸ್ರಮಾನದ ಈ ದಶಕದ ಇದನ್ನು ಈಗ ದಾಖಲಿಸುವ ಇತಿಹಾಸವನ್ನು ದಾಖಲಿಸುವ ಕೆಲಸವನ್ನು ಮಾಡಬೇಕು ಅನ್ನೋದನ್ನು ಅಕಾಡೆಮಿ ಕೈಗೆತ್ಕೊಂಡಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವೆಲ್ಲರೂ ಇಲ್ಲಿ ಭೇಟಿ ಮಾಡ್ತೀವಿ. ಇದು ಅಷ್ಟಕ್ಕೆ ಸೀಮಿತವಾಗಿ ನಾನು ಅಂದ್ಕೊಂಡಿದ್ದೇನೆ. ಕಾರಣ ಯಾಕೆಂತಂದರೆ ನಿಮ್ಮ ಮುಖಾಂತರ ನಮಗೆ ಬೇಕಾದಂತಹ ದಾಖಲೆಗಳು, ಬೇಕಾದಂತಹ ಇನ್ಫಾರ್ಮೇಷನ್ಗಳು ಇವೆಲ್ಲವೂ ಕೂಡ ಇಲ್ಲಿಗೆ ಬಂದು ಬೀಳ್ಬೇಕಾಗುತ್ತೆ. ಸೊ ಅದನ್ನು ಇಟ್ಕೊಂಡು ನಾವೊಂದು ಕೆಲಸವನ್ನು ಪ್ರಾರಂಭ ಮಾಡಬೇಕಾಗುತ್ತೆ. ಸುಮಾರು ಒಂದು 800 ಚಿತ್ರಗಳು ಈ ಸಹಸ್ರಮಾನದ ಈ ದಶಕದ ಚಿತ್ರಗಳು ಅಂತ ಅನ್ನೋದಾದರೆ ಅವುಗಳಷ್ಟನ್ನು ಇಲ್ಲಿ ಬಳಸ್ಕೋಬೇಕಾಗುತ್ತೆ. ಸೊ ಒಟ್ಟಾರೆಯಾಗಿ ಇತಿಹಾಸವನ್ನು ಈ 10 ವರ್ಷಗಳ ಇತಿಹಾಸವನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಮಾಡ್ತಾ ಇದ್ದೀವಿ. ಅವರ ನೇತೃತ್ವದಲ್ಲಿ ಒಂದು ಟೀಮ್ನ ಮಾಡಿಕೊಂಡು ಅವರು ಈ ಕೆಲಸವನ್ನು ಹಮ್ಮಿಕೋಬೇಕು ಅನ್ನೋದು ನಮ್ಮ ಆಸೆ. ಸೊ ಹೀಗಾಗಿ ಈಗಾಗಲೇ ಒಂದು 2 ತಿಂಗಳಿಂದ ಈ ರೀತಿಯ ಯೋಜನೆಯನ್ನು ಪ್ರಾರಂಭ ಮಾಡಿ ಯಾವಾಗ ಹಂಪಿ ಯೂನಿವರ್ಸಿಟಿಯಿಂದ ನಾನು 2 ಮೀಟಿಂಗ್ಗಳನ್ನ ಮುಗಿಸಿ ಬಂದ ಮೇಲೆ ಅದು ಎರಡು ತಿಂಗಳ ಹಿಂದೆ ಕಾಣುತ್ತೆ. ನಾನು ಹಂಪಿ ಯೂನಿವರ್ಸಿಟಿಯಲ್ಲಿ ವೈಸ್ ಚಾನ್ಸಲರನ್ನೇ ಭೇಟಿ ಮಾಡಿ ಅವ್ರದ್ದು ಒಂದು ಮೀಟಿಂಗ್ ಕರೆದು ಅಲ್ಲಿ ಅದರ ಬಗ್ಗೆ ಭಾಳಷ್ಟು ಡಿಸ್ಕಷನ್ ಆಯಿತು. ಅವರು ಒಬ್ಬರ ಮೇಲೆ ಹೇಳ್ತಾ ಇದ್ರು, ಅವರು ಹೇಳಿದ್ರೆ ಆಗುತ್ತೆ, ಇವ್ರು ಹೇಳಿದ್ರೆ ಆಗುತ್ತೆ ಅನ್ನೋ ತರಹದ ಒಂದು ಇದನ್ನು ಹೇಳ್ತಾರೆ. ಅವರವ್ರಿಗೆ ಹೇಳಿಸಿದ್ರು ಕೂಡ ಆಗಲಿಲ್ಲ. ಅದಾದಮೇಲೆ ಡಿಸೈಡ್ ಮಾಡಿದ್ವಿ, ಇಲ್ಲ ನಾವು ಈ ಕೆಲಸವನ್ನು ಕೈಗೆತ್ಕೊಳ್ಳೇಬೇಕು. ಹೀಗಾಗಿ ಕೇವಲ ಕೆಲವೇ ದಿವಸಗಳಲ್ಲಿ ಆ ನಿರ್ಧಾರವನ್ನು ತಗೊಂಡು ಹಿರಿಯ ಪತ್ರಕರ್ತರನ್ನ ಶಾಮ್ಸನ್ ಕುಲಕರ್ಣಿಯನ್ನು ಕೇಳ್ಕೊಂಡಾಗ ಅವರು ಒಪ್ಕೊಂಡಿದ್ದಾರೆ ಈ ಕೆಲಸವನ್ನು ಮಾಡೋದಕ್ಕೆ. ಒಂದು ಅಗಾಧವಾದ ಕೆಲಸ ಇದೆ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಕೇವಲ 10 ವರ್ಷ ಅಂದರೆ ಕೇವಲ 10 ವರ್ಷದ ಸೀಮಿತ ಇದರಲ್ಲಿ ಅವಧಿಯಲ್ಲಿ ಆಗೋಲ್ಲ. ಒಟ್ಟಾರೆಯಾಗಿ ಅವರು ಯಾವ ರೀತಿ ಅದನ್ನು ಒಂದು ದೊಡ್ಡ ಕ್ಯಾನ್ವಾಸನ್ನು ಅವರು ಹೇಗೆ ಬಿಡಿಸ್ಕೊತಾ ಇದ್ದಾರೆ, ಅದನ್ನು ಹೇಗೆ ಯಾವ್ಯಾವ ಸಬ್ಜೆಕ್ಟನ್ನು ಅನಾವರಣ ಮಾಡ್ಕೊಳ್ತಿದ್ದಾರೆ ಅದೆಲ್ಲ ಅವರಿಗೆ ಬಿಟ್ಟಿದ್ದು. ಅದಕ್ಕೆ ಪೂರ್ವಕವಾಗಿ ವ್ಯಾಸರಾಮ್ ಮತ್ತು JP ಅವರ ಜೊತೆಗೆ ಇದು ಮಾಡ್ತಾರೆ, ಮತ್ತು ಅವರ ಟೀಮ್ ಏನು ಅನ್ನೋದನ್ನು ಅವರೇ ಡಿಸೈಡ್ ಮಾಡಿ ಮುಂದೆ ಅದನ್ನು ಕಾರ್ಯಗತಗೊಳಿಸ್ತಾರೆ. ಸೊ ಹಾಗಾಗಿ ಆ ಟೀಮ್ಗೆ ಸಂಬಂಧಪಟ್ಟ ಹಾಗೆ ಆ ಡಿಸಿಷನನ್ನು ಮತ್ತು ಆ ಕಂಟೆಂಟ್ಗಳ ಡಿಸಿಷನನ್ನು ಒಟ್ಟಾರೆ ಅಕಾಡೆಮಿ ಎಲ್ಲ ಜವಾಬ್ದಾರಿಯನ್ನು ಹೊತ್ತಿದ್ರು ಕೂಡ ಅವರ ಮುಖಾಂತರವೇ ಅದನ್ನೆಲ್ಲವನ್ನು ನೆರವೇರಿಸೋದಕ್ಕೆ ಹೊರಡುತ್ತೆ. ಸೊ ಇದು ಮುಖ್ಯವಾಗಿ ಇವತ್ತು ತಮ್ಮ ಮುಖಾಂತರ ಇದಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಇದನ್ನು ತಲುಪಿಸುವಂತಹ ಕರ್ತವ್ಯ ನಮ್ಮದಾಗಿತ್ತು. ಯಾಕೆಂತಂದರೆ ಕೆಲವು ಇನ್ಫಾರ್ಮೇಷನ್ಗಳು ನಮ್ಗೆ ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಗಿ ಪ್ರತಿಯೊಬ್ಬರಿಗೂ ಬರೀತಾ ಇದ್ದಾವೆ. ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಅಸೋಸಿಯೇಷನ್ಗೆ ಚಲನಚಿತ್ರಕ್ಕೆ ನೇರವಾಗಿ ಮತ್ತು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಂಬಂಧಪಟ್ಟ ಪ್ರತಿಯೊಬ್ಬರನ್ನು ನಾವು ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಹೊರಟಿದ್ದೇವೆ. ಹಾಗೆಯೇ ಆ ಕಾಂಟ್ಯಾಕ್ಟ್ನ ಮೀರಿ ನಿಮ್ಮ ಮುಖಾಂತರ ಒಂದಷ್ಟು ಜನ ನಮಗೆ ಬರೋ ಚಾನ್ಸಸ್ ಇದೆ. ಯಾಕೆಂದರೆ ಯಾರೋ ಮೈಸೂರಿನಲ್ಲಿ ಒಬ್ಬರು ಒಂದಷ್ಟು ಬರೀ ಕ್ರಿಟಿಸಿಸಮ್ಗಳನ್ನೆಲ್ಲ ಇಡೀ ವರ್ಷದ್ದೆಲ್ಲ ಕಲೆಕ್ಟ್ ಮಾಡಿಟ್ಟಿದ್ದೀನಿ ಅಂತ ಒಬ್ರು ಹೇಳೋದು ಇದ್ದಕ್ಕಿದ್ದಾಗಿ. ಸೊ ಅದೊಂದು ಕಲೆಕ್ಷನ್ ಅದು, ಅದು ಯಾವುದು ಯಾವ ಪತ್ರಿಕೆದು ಎಷ್ಟು ಎಲ್ಲಿದು ಇಡೀ ವರ್ಷ ಅಂದರೆ ಯಾವ ವರ್ಷದ್ದು ಇವೆಲ್ಲ ಸೇರಿದ್ರೆ ಒಂದು ರೀತಿ ಅವುಗಳ ಒಂದು ಕಡೆ ಕ್ರೋಢೀಕರಿಸ್ಕೊಂಡು ಅದರಿಂದ ಎಷ್ಟು ಇನ್ಪುಟ್ಸ್ ಬರುತ್ತೋ ಗೊತ್ತಿಲ್ಲ. ಸೊ ಆ ರೀತಿ ಪ್ರತಿಯೊಬ್ಬರು ಬೇರೆ ಬೇರೆ ಜಾಗದಿಂದ ನಮಗೆ ಇನ್ಫಾರ್ಮೇಷನ್ ಕೊಡುವಂತಹ ಒಂದು ಕ್ರೋಢೀಕೃತವಾದ ಇನ್ಫಾರ್ಮೇಷನ್ ಆಗುವಂತಹ ಕೆಲಸವನ್ನು ಮಾಡಬೇಕಾಗ್ತದೆ. ಅದಕ್ಕೆ ನಿಮ್ಮ ಮುಖಾಂತರ ನಾವು ಅವ್ರನ್ನ ತಲುಪಬೇಕಾಗುತ್ತೆ. ಸೊ ದಯಮಾಡಿ ಈ ಚಿತ್ರ ಚರಿತ್ರೆಯ ಹೊಸ ಸಹಸ್ರಮಾನ ವರ್ಷದ ಈ ದಶಕದ ಚಿತ್ರ ಚರಿತ್ರೆಯ ಬಗ್ಗೆ ಕೆಲಸ ಮಾಡಲಿಕ್ಕೆ ಹೊರಟಿದ್ದೇವೆ. ಅದಕ್ಕೆ ನಿಮ್ಮ ಸಹಯೋಗ ಬೇಕಾಗಿದೆ. 10 ವರ್ಷದ ಸಿನಿಮಾಗಳ ಬಗ್ಗೆ ಒಂದು ಪರಿಚಯಾತ್ಮಕ ಒಂದು ಪುಸ್ತಕ ಗೊತ್ತಿಲ್ಲ. ನಿಮ್ಮ ನಾವಿನ್ನ ನಮ್ಮ ಟೀಮನ್ನ ಯಾರ್ಯಾರು ನಮ್ಮ ಜೊತೆ ಇರ್ತಾರೆ ಅನ್ನೋದನ್ನ ಫೈನಲ್ ಪ್ರಯತ್ನ ನಡೆದಿದೆ. ಕೆಲಸ ಪೂರ್ವವಾಗಿ ಶುರುವಾಗಿದೆ. 10 ವರ್ಷದ ನಾವು ಒಂದು ಸುಮಾರು 800 ಸಿನಿಮಾ ಇರುತ್ತೆ. ಅವುಗಳ ಬಗ್ಗೆ ನಾವು ಪರಿಚಯವನ್ನು ಕೊಡೋದಕ್ಕಿಂತ ಜೊತೆಗೆ
ಹಿಂದೆ ನಡೆದ ದಾರಿಯನ್ನು ನಾವು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದೇ ಒಂದು ಬ್ರೀಫ್ ಆಗಿ ಹಿಂದಿನ 60 ವರ್ಷಗಳಲ್ಲಿ ಏನಾಯಿತು ಅದನ್ನು ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿರುತ್ತದೆ. ಇದಕ್ಕಾದರೆ ಈ ನಾವು ನಮಗಿರೋ ದಾಖಲೆಗಳು ಏನು ಹಿಂದಿನ 60 ವರ್ಷಗಳ ಬಗ್ಗೆ? ಯಾಕಂದರೆ ಇತಿಹಾಸ ಪುಸ್ತಕವನ್ನು ನಮ್ಮ ಕುಟುಂಬದ ವಿದ್ಯಾ ಹೀಗೆಲ್ಲ ಹಿರಿಯ ಪತ್ರಕರ್ತರು ಭಾಳ ಶ್ರಮಪಟ್ಟು ಮಾಡಿದ ಇತಿಹಾಸ ಪುಸ್ತಕ ಈಗ ಎಲ್ಲರಿಗೂ ಲಭ್ಯ ಇಲ್ಲ. ಈಗ ನಾವು ಅದಕ್ಕೆ ನಮ್ಮ ನಾವು ಪತ್ರಕರ್ತನಾಗಿ ನಾವು ಕಳೆದ 4-5 ದಶಕಗಳಲ್ಲಿ ಮಾಡಿದ ಅನುಭವ ಮತ್ತು ನಾವು ಹಾಕಿಕೊಂಡಿರುವ ನೋಟ್ಸ್ಗಳು ಮತ್ತು 50ನೇ ವರ್ಷ ಕನ್ನಡ ಚಿತ್ರರಂಗ 50ನೇ ವರ್ಷ ವಾರ್ಷಿಕೋತ್ಸವ ಆದಾಗ ನಾವೊಂದು ಫಿಲ್ಮ್ ಚೇಂಬರು ಮತ್ತು ನಾವೊಂದು 4 ಪತ್ರಕರ್ತರೆಲ್ಲ ಸೇರಿ ಒಂದು ಸಂಪುಟವನ್ನು ಹೊರತಂದಿದ್ದೇವೆ. ಅದಕ್ಕೆ ನಾವು ಆ ಕಾಲಕ್ಕೆ ನಾವು ಸಾಕಷ್ಟು ಜನರನ್ನು ಭೇಟಿಯಾಗಿದ್ದೇವೆ. ಆ ದಾಖಲೆಗಳು ಇದರ ಜೊತೆಗೆ ನನಗೆ ಇನ್ನೊಂದು ಒಂದು ಒಳ್ಳೆಯ ಅವಕಾಶ ನಮ್ಮ ಸುವರ್ಣ ಚಾನಲ್ನವರು ಮಾಡ್ತಾರೆ, ಸಾರಿ ಜಿ ಕನ್ನಡ ವಾಹಿನಿಯವರು ಮಾಡಿದ್ರು. ಅದೇನೆಂದರೆ 75ನೇ ವರ್ಷ ಆದಾಗ ನಾನು 3 ತಾಸಿನ ಒಂದು ಕಾರ್ಯಕ್ರಮವನ್ನು 75 ವರ್ಷದೊಂದು ಕಾರ್ಯಕ್ರಮವನ್ನು ಮಾಡೋ ಅವಕಾಶವನ್ನು ನಮಗೆ ಕೊಟ್ಟಿದ್ದರು. ಆಗ ನಾವು ಸಾಕಷ್ಟು ಜನರಿಂದ ಭೇಟಿಯಾಗಿ ಅಂದರೆ ಹಳಬರು ಮತ್ತು ಇತ್ತೀಚಿನ ಚಿತ್ರಗಳನ್ನು ಮಾಡಿದರು. ಇವರೆಲ್ಲರ ಮನೆಯಿಂದ ಮಾಹಿತಿಯನ್ನು ಇದು ಮಾಡಿ ಒಂದು 3-3.5 ತಾಸಿನ ಒಂದು ಸಿನಿಮಾವನ್ನು ಒಂದು ಡಾಕ್ಯುಮೆಂಟರಿ ಫಿಲ್ಮ್ ಅನ್ನೋಂಗಿಲ್ಲ ಒಂದು ಡಾಕ್ಯುಮೆಂಟೇಷನ್ ಆಗಿದೆ. ಸೊ ಅದೆಲ್ಲ ಒಂದು ಬಂದಿದ್ದು ಈಗ ನಾಗಾಭರಣ ಅವರು ನನ್ನ ಕರೆದು ಈ ಕೆಲಸ ನಾವು ಮಾಡಿಕೊಡಿ ಅಂತ ಹೇಳಿದಾಗ ಒಪ್ಪಿಕೊಳ್ಳಿಕ್ಕೆ ನನಗೆ ಒಂದು ಧೈರ್ಯವನ್ನು ಕೊಟ್ಟೆ. ಇಲ್ಲವಾದ್ರೆ ನಾನು ನಾಗಾಭರಣ ಅವರಿಗೆ ಅಲ್ಲೇ ನಮಸ್ಕಾರ ಇದೆ, ಇಲ್ಲ ನನಗೆ ಇತ್ತೀಚಿನ 10 ವರ್ಷಗಳಿಗೆ ಸಂಪರ್ಕ ಇಲ್ಲ, ದಯವಿಟ್ಟು ನಾನು ಬಿಟ್ಕೊಡಿ ಅಂತ ಹೇಳ್ತಾ ಇದ್ದೆ. ಅದೂ ಒಂದು ಹುಚ್ಚು ಧೈರ್ಯವನ್ನು ನಾನು ಮಾಡಲಿಕ್ಕೆ ಕಾರಣ ಈ ಒಂದು ಅನುಭವದ ಹಿಂದಿದೆ. ಅದಲ್ಲದೆ ನಾನು ಈ 850 ಸಿನಿಮಾದಲ್ಲಿ ಈ ಟಿವಿಗೆ ಸುಮಾರು ಒಂದು 400 ಸಿನಿಮಾದ ಬಗ್ಗೆ ಮೇಕಿಂಗ್ ಆಫ್ ದ ಫಿಲ್ಮ್ ಬಗ್ಗೆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಸೊ ಅದಕ್ಕೋಸ್ಕರ ಹೀಗಾಗಿ ಸಾಕಷ್ಟು ಆ ಸಿನಿಮಾ ತಯಾರು ಮಾಡಿದವ್ರ ಜೊತೆಯೇ ನೇರವಾದ ಸಂಪರ್ಕವನ್ನು ಇಟ್ಕೊಂಡು ಅವರಿಂದ ಮಾಹಿತಿ ಸಂಗ್ರಹಿಸಿ ನಾನು ಮಾಡಿರೋದ್ರಿಂದ ನನಗೆ ನಾಗಾಭರಣ ಅವರು ಈ ಒಂದು ಅವಕಾಶವನ್ನು ಕೊಟ್ಟಾಗ ಒಪ್ಪಿಕೊಳ್ಳೋಕ್ಕೆ ನನ್ನ ಹೂವನ್ನು ಅಂತ ಹೇಳೋಕ್ಕೆ ನನಗೊಂದು ಧೈರ್ಯವನ್ನು ತುಂಬಿಸಿತು. ಆ ಒಂದು ಧೈರ್ಯದಿಂದ ನಾನು ಈ ಕೆಲಸವನ್ನು ಒಪ್ಪಿಕೊಂಡಿದ್ದೇನೆ. ಆದರೆ ಇದು ಒಬ್ಬರಿಂದ ಆಗೋ ಕೆಲಸ ಅಲ್ಲ, ನನ್ನ ಪತ್ರಕರ್ತ ಸ್ನೇಹಿತರಾದ ನೀವೆಲ್ಲರೂ ಸಹಕಾರವೂ ಬೇಕು. ನಮಗೆ ಯಾವಾಗ ಏನಾದರೂ ಇನ್ಫಾರ್ಮೇಷನ್ ನಮಗೆ ಗೊತ್ತಿರುತ್ತೆ ನಿಮ್ಗೆ ಕೇಳಿದರೆ ನೀವೆಲ್ಲ ಸಹಕಾರ ನೀಡಬೇಕು ಅಂತ ಹೇಳ್ಕೊಂಡು ನಾನು